ಹೌದು ಇವತ್ತೊಂದು ಆಕ್ಷನ್ ಸೀಕ್ವೆನ್ಸ್ ಏನಂದ್ರೆ ಲಗಾಮ್ ಸ್ಟಾರ್ಟ್ ಆಗಿ ಎಷ್ಟು ದಿನ ಆಯ್ತು ನಮ್ದು ಒಂದು ವಾರ ಆಯ್ತಲ್ವಾ 10 days ಆಯ್ತು ಒಂದು 10 days ಆಯ್ತು 10 days ಇಂದ ಶೂಟಿಂಗ್ ಮಾಡ್ತಿದ್ದೆ ಕಂಟಿನ್ಯೂಸ್ ಆಗಿ ಇನ್ನೊಂದು 10-15 days ಇರುತ್ತೆ ಮೋಸ್ಟ್ಲಿ ನೆಕ್ಸ್ಟ್ ಮಂತ್ ಇಂದ ಕಬ್ಜಾಗೆ ನಾನು ಹೋಗ್ತೀನಿ ಶೂಟಿಂಗ್ಗೆ ಒಂದು ಒಳ್ಳೆ ಏನೋ ಒಂದು ನ್ಯಾಷನಲ್ ಲೆವೆಲ್ ಇಶ್ಯೂ ಇರೋಂಥ ಒಂದು ಸಬ್ಜೆಕ್ಟ್ ಇದು ಅದಕ್ಕೆ ಸೊಲ್ಯೂಷನ್ ಹೇಳಕ್ಕೆ ಏನೋ ಒಂದು ಟ್ರೈ ಮಾಡಿದ್ದೀವಿ ಅದು ಭಾಳ ಅದ್ಭುತವಾಗಿ ಬಂದಿದೆ ತುಂಬ ಡಿಸ್ಕಸ್ ಮಾಡಿ ಭಾಳ ಡೈರೆಕ್ಟ್ರು ನಾವು ರಮೇಶ್ ಅವರು ಎಲ್ಲ ಡಿಸ್ಕಸ್ ಮಾಡಿ ಮಾಡಿದ್ದೀವಿ ಒಂದು ಒಳ್ಳೆ ಸಬ್ಜೆಕ್ಟು ಒಂದು ಅದ್ಭುತವಾದ ಪಾತ್ರನೇ ಇದೆ ಹರಿಪ್ರಿಯ ಅವ್ರದ್ದು ಡೈರೆಕ್ಟ್ರು ಕೂಡ ಭಾಳ ಅದ್ಭುತವಾಗಿ ಅದನ್ನು ಮಾಡ್ತಾ ಇದ್ದಾರೆ ಎಲ್ಲೂ ಕಾಂಪ್ರಮೈಸ್ ಆಗಿದೆ ಭಾಳ ಚೆನ್ನಾಗಿ ಮಾಡಬೇಕು ಅಂತ ಒಂದು 3-4 ಲ್ಯಾಂಗ್ವೇಜ್ ಹೋಗುವಂಥ ಪಿಕ್ಚರ್ ಈ ಸಬ್ಜೆಕ್ಟ್ ಇದು ಸೊ ಈಗ ಶೂಟಿಂಗು ಆಲ್ಮೋಸ್ಟ್ ಒಂದು 10 days ಆಗಿದೆ ಇನ್ನೊಂದು 40-50 days ಇದೆ ಶೂಟಿಂಗು ಅದರದೇನು ಸಾಂಗು ಬಿಟ್ಟು ಹೌದು ಹೌದಾ ಕ್ಯಾರೆಕ್ಟ್ರು ಅದೇ ಈ ಥರದ್ದೊಂದು ಇಶ್ಯೂ ಇರೋವಂಥ ಒಂದು ಕ್ಯಾರೆಕ್ಟ್ರು ಅದರಿಂದ ಹೆಂಗೆ ಬೀಳ್ತಾನೆ ಹೀರೋ ನನ್ನಿಂದ ಇವ್ರು ಹೆಂಗೆ ಬೀಳ್ತಾರೆ ನಾವಿಬ್ರು ಯಾವುದ್ರ ಹಿಂದೆ ಬೀಳ್ತೀವಿ ಆ ಥರದ್ದೊಂದು ಇಂಟ್ರೆಸ್ಟಿಂಗ್ ಲೈನ್ ಇರೋವಂಥ ಒಂದು ಥಾಟ್ ಕೊನೆಗೆ ಹೆಂಗೆ ಅದಕ್ಕೆ ಲಗಾಮ್ ಹಾಕ್ತೀವಿ ಅನ್ನೋದೇ ಹಾಂ ಸೋಷಿಯಲ್ ಅಂದರೆ ದೇಶದ್ದೇ ಹೌದೌದು ರಾಜಕೀಯ ಅಲ್ಲ ಇಲ್ಲ ರಾಜಕೀಯ ಅಲ್ಲ ದೇಶದ ಸಮಸ್ಯೆಯಿಂದ ಪ್ರಜಾಕೀಯ ರಾಜಕೀಯ ಅಲ್ಲ ಕರೆಕ್ಟ್ ಈ ಫೈಟ್ ಮಾಡಬೇಕಾದ್ರೆ ಬ್ರೀಫ್ ಕೇಸಲ್ಲಿ ಏನಿತ್ತು ಅಂತಾರ ಬ್ರೀಫ್ ಕೇಸಲ್ಲಿ ಭಾಳ ಒಳ್ಳೆ ಡಾಕ್ಯುಮೆಂಟ್ಸ್ ಭಾಳ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇತ್ತು ಅದನ್ನ ಇವರೆಲ್ಲ ಫೋಟೋಸ್ ಎಲ್ಲ ತಕ್ಕೊಂತಾರೆ ಆ ಥರದ್ದೆಲ್ಲ ವಿಷಯಗಳ ಸನ್ನಿವೇಶಗಳಿದ್ದಾವೆ